ಏನಪ್ಪ ನೀನಿಲ್ಲಿ? ನಮ್ಮ ಮನೆಯಲ್ಲಿ ನಾನಿಲ್ದೆ ಇನ್ ಯಾರಿರ್ಬೇಕಾಗಿತ್ತು? ಅಯ್ಯೋ, ಯಾಕಪ್ಪ ಹಾಗಂತೀಯ? ಅನುಷ್ಕಾ ಇದ್ದಾಳ? ಕಾದಂಬರಿ ಒಳ್ಳೆ ಮಾತಿಂದ ಆಚೆ ನಡೀರಿ. ಹೋಗ್ತೀರೋ ಅಥವಾ ಕುತ್ತಿಗೆ ಹಿಡ್ದು ಆಚೆ ತಳ್ಳ. ಅಲ್ಲ, ನಾವು ನಿಮಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಡೀರಿ ಆಚೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮ್ಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ, ಬಳ್ಳಿ ನನ್ನ ಜೊತೆ. ಯಾಕ್ರಿ ಬಂದ್ರಿ ಇಲ್ಲಿಗೆ? ಯಾರ್ರಿ ಬರೋದಕ್ಕೆ ಕೇಳಿದ್ದು? ಹಿಂದೆ ಮುಂದೆ ಯೋಚನೆ ಮಾಡಿದೆ, ದಾರಿಲಿ ಹೋಗೋರು ಬರೋರಲ್ಲ ನಿಮ್ ದೃಷ್ಟಿಲಿ ಕಳ್ರಲ್ವಾ? ನಮ್ಮ ಅಕ್ಕ ಕಳ್ಳಿತಾನೆ, ಅಂಥವ್ರ ಮನೇಲಿ ನಿಮ್ಗೇನ್ರಿ ಕೆಲಸ? ತಿರುಗ್ ನೋಡಿದೆ ಕಾಲಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ಕಾಲ್ ಮುರಿದು ಕೈ ಕೊಡ್ಬೇಕಾಗುತ್ತೆ. ಅದು ನಾವು ಬಂದಿರೋದು, ನೀವು ಬಂದಿರೋ ವಿಚಾರ ಏನಾದ್ರೂ ನಮ್ಮ ತಾಯಿಗೆ ಅಥವಾ ನಮ್ಮ ಅಕ್ಕಂಗೆ ಗೊತ್ತಾದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಾರೆ. ನಮ್ಮ ತಾಯಿ ಯಾರು ಗೊತ್ತಾ? ಲಾಯರ್. ಕೋರ್ಟ್ಗೆ ಕೋರ್ಟ್ಗೆ ಹೇಳ್ಬಿಡ್ತಾರೆ. ಹುಷಾರ್. ನಮ್ ಮಾತೇ ಕೇಳಲ್ಲ ಅಂತ ಕೇಳಪ್ಪ ನೀನು. ನಿಮ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ನಮ್ಮ ಅಕ್ಕ ನಿಮ್ ಮಗನ ಇಷ್ಟಪಟ್ಲು. ನಿಮ್ ಸಂಪಾದನೆ ಮೂಲ ಏನು ಅಂತ ತಿಳ್ಕೊಳ್ದೆ ಅವನನ್ನ ತುಂಬಾ ಹಚ್ಕೊಂಡ್ಲು. ಬಟ್ ಲಿಸನ್, ನಮ್ಮ ಅಕ್ಕ ದೇವತೆ, ಯಾವ ಹಂತದಲ್ಲೂ ದುಡುತ್ತೆ, ದೊಡ್ಡ ಆಪತ್ತಿಂದ ಪಾರಾಗಿದ್ದಾಳೆ. ನಿಮ್ಮಂತವ್ರ ಮನೆಗೆ ಸೊಸೆಯಾಗಿ ಬರೋ ದಟ್ಟ ದರಿದ್ರೆ ಅವಳಿಗೆ ಇನ್ನೂ ಬಂದಿಲ್ಲ. ಕಂಡೋರ್ ತಲೆ ಹೊಡೆದು ಮಹಡಿ ಮೇಲೆ ಮಹಡಿ ಕಟ್ಟೋ ನಿಮ್ಮಂತವರು ಈ ಕಡೆ ತಲೆ ಹಾಕೂಡ ಮಲಗಬಾರ್ದು. ಔಟ್, ಗೆಟ್ ಔಟ್. ನಮ್ಮ ಅಕ್ಕ ಅದೃಷ್ಟವಂತಳು, ಅದಕ್ಕೆ ಚಿನ್ನದಂತ ಸಂಬಂಧ ತಾನಾಗ ತಾನೇ ಹುಡ್ಕೊಂಡು ಬಂದಿದೆ. ಇನ್ನೇನು ಗಂಡಿನ ಕಡೆಯವ್ರು ಬರ್ತಿದ್ದಾರೆ? ಏನ್ ಹೇಳ್ತಾ ಇದೀಯಾ? ನಮ್ಮ ಆಕಾಶ ಪಾತಾಳ ತಳ್ಳಿ ಅವನನ್ನ. ಈಗೇನಾದ್ರೂ ಅವ್ರು ಬರೋ ಹೊತ್ತಲ್ಲಿ ನೀವು ಇಲ್ಲೇ ಇದ್ರೆ ಮುಂದಾಜಿಲ್ಲದೆ ಪೊಲೀಸ್ನ ತರಿಸಿ ನಿಮ್ ಬಂಡವಾಳ ಬಯಲಿಗೆ ಎಳಿಬೇಕಾಗುತ್ತೆ. ಇನ್ನಷ್ಟು ದಿನ ಭೂಮಿ ಮೇಲೆ ಇರಬೇಕು ಅಂತ ಆಸೆ ಇದ್ರೆ ರೈಟ್ ಹೇಳಿ, ಹೋಗ್ರಿ. ಬನ್ನಿ ಅತ್ತೆ. ಬರ್ಕೊಂಡೆ ಈ ಸಂಬಂಧ ಬೇಡ ಅಂತ ಕೇಳ್ಬೇಕಲ್ಲ. ಆಕಾಶ್ ಮನೆಗೆ ಬರ್ಲಿ, ಅವನಿಗಿದೆ. ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ, ಆಡಿದ್ದೆ ಆಟ ಆಗೋಯ್ತು. ಲಾವಣ್ಯ, ಲಾವಣ್ಯ, ಪವಿತ್ರ, ಲಾವಣ್ಯ, ಏನ್ ಮಾಡ್ತೀರಿ ಮನೇಲಿ ಇದ್ಕೊಂಡು? ನೀವೆಲ್ಲ ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡೋಕ್ಕಾಗತ್ತೆ? ಒಂದ್ ಶರ್ಟ್ ಏನ್ ಮಾಡೋಕ್ಕಾಗಲ್ವಾ? ಇಬ್ಬಿಬ್ಬರಿದ್ದೀರಿ ದಂಡಕ್ಕೆ, ಏನ್ ಕಡ್ದು ಕಟ್ಟ ಆಗ್ತಾ ಇರ್ತೀರಿ? ಹಲೋ, ನನ್ನೇ ನಿಮ್ ಮನೆ ಕೆಲಸದವಳು ಅನ್ಕೊಂಡ್ರ? ಹಲೋ, ನೀನ್ ಈ ಮನೆ ಕೆಲಸದವಳಾಗಿ ಬಂದಿದ್ರೆ ಕಥೆನೆ ಬೇರೆ ಇರ್ತಿತ್ತು. ನೀನು ಬಂದಿದ್ದು ನನ್ನ ಹೆಂಡತಿಯಾಗಿ ತಿಳ್ಕೊ. ಆದ್ರೆ ನಾನ್ ಯಾವತ್ತೂ ನಿಮ್ ಹೆಂಡತಿಯಾಗಿ ಬಿಹೇವ್ ಮಾಡ್ಲಿಲ್ಲ. ಈ ಕೆಲಸ ಎಲ್ಲ ನನಗ್ ಗೊತ್ತೂ ಇಲ್ಲ. ಏನಂದೆ? ಈ ಕೆಲಸ ಮಾಡಕ್ಕೆ ಗೊತ್ತಿಲ್ವ? ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ಬೆಡ್ ಕಾಫಿ ಕೊಡೋದ್ರಿಂದ ಹಿಡಿದು ರಾತ್ರಿ ಗುಡ್ ನೈಟ್ ಹೇಳಿ ಹಾರ್ಲಿಕ್ಸ್ ಕೊಡೋ ತನಕ ಈ ಕೆಲಸ ಎಲ್ಲ ನೀನೇ ಮಾಡ್ತಿದ್ದು. ಆಗ ಕೆಲಸದೊಳಗಿರ್ಲಿಲ್ವಾ ನೀನು? ಆಗ ಸಂಭ್ರಮನ ಮೆಚ್ಚಿಸ್ಬೇಕಾಗಿತ್ತು ಡಿಯರ್. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸಂಭ್ರಮನ ಮುಂದೆ ನಿಮ್ಮ ಸಮಾಧಿನ ನೀವೇ ತೋಡ್ಕೊಂಡಾಗಿದೆ. ಅವಳನ್ನ ಎದುರಾಕೊಳ್ದೆ ಹೋಗಿದ್ದಿದ್ರೆ ಬಹುಶಃ ನಿಮ್ಮ ಕೆಲಸನೆಲ್ಲ ನಾನೇ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಿದ್ನೋ ಏನೋ. ಐ ಪಿಟಿ ಯು ಮಿಸ್ಟರ್ ಚಂದ್ರಕಾಂತ್.
ಹೊರಗೆ ಹೋಗ್ಬೇಕು ಅಂದ್ರೆ ನಿನ್ ಶರ್ಟ್ನ ನೀನೇ ಅಯನ್ ಮಾಡ್ಕೋ, ಇಲ್ಲಾಂದ್ರೆ ಹೀಗೆ ಹೋಗು. ಏನ್ ಹಾಗೆ ನೋಡ್ತಿದ್ಯ? ನೀನ್ ಹೀಗೆ ಹೋದ್ರೆ ನಿನ್ ಮರ್ಯಾದೆಗೆ ಏನ್ ಕುಂದು ಬರಲ್ಲ. ಇಷ್ಟಕ್ಕೂ ನೀನ್ ಎಲ್ತಾನೆ ಮರ್ಯಾದೆ ಉಳಿಸ್ಕೊಂಡಿದ್ಯ? ನಂದು ಪವಿತ್ರಂದು ಒಂದಷ್ಟು ಸೀರೆ ಬ್ಲೌಸ್ಗಳಿದೆ, ಬಂದು ಅಯನ್ ಮಾಡ್ಬಾ. ಸಂಸ್ಕಾರನೋ? ಬಂದು ಚಪ್ಪಲಿ ಹೊಡೆಸ್ಕೊಂಡಂಗೆ ಆಯ್ತು ನಮ್ಗೆ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಆಕಾಶ ತಂಟೆಗೆ ನಿಮ್ ಹುಡುಗಿ ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಇಡ್ಲಿ ಫೋನ್ನ. ಅನುಷ್ಕಾ, ನಿನ್ ಗಂಡ ಇಷ್ಟೊತ್ತಾದ್ರೆ ಎಲ್ಲಿ ಹೋದ್ನೆ? ಎಲ್ಲಿ ಹೋದ ನೋಡು. ನೋಡ್ತೀನಿ. ಅಯ್ಯೋ, ಹೋಗ್ಬಿಟ್ಲ. ಮೋಸ್ಟ್ಲಿ ಬಂದವ್ರು ಅವ್ರಲ್ಲ ಅನ್ಸುತ್ತೆ ಕಣೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ ಸೊಸೆ ಇರ್ಲಿ ನನ್ ಸೊಸೆ ಇರ್ಲಿ ಅಂತ ಮನೆ ತುಂಬಾ ಹುಡುಕಾಡಿರೋರು. ಅಯ್ಯೋ, ಅವ್ರುಗಳೇನ ಬರ್ತಾ ಇದಾರಮ್ಮ, ಇನ್ನು ಕಾದಂಬರಿ ಬರ್ಲಿಲ್ವ ಅದನ್ನ ಹೇಳು. ಟೆನ್ಷನ್ ಮಾಡ್ಕೋಬೇಡ್ರಿ, ಕಾದಂಬರಿ ಒಂದ್ಸಲ ಮಾತು ಕೊಟ್ಲು ಅಂದ್ರೆ ತಲೆ ಮೇಲೆ ತಲೆ ಬೀಳಿ ಉಳಿಸ್ಕೋತಾಳೆ. ಎಲ್ಲೋಗಿದ್ದೆ, ಬರ್ಲಿಲ್ವಾ ಅವರು? ಯಾರೋ ಭಿಕ್ಷಕರು ಬಂದಿದ್ರು, ಹೋಗಿ ದಾಕ್ಷಾ ಕಳಿಸ್ತೆ. ಆಂಟಿ, ಅವ್ರಿಗೊಂದ್ಸಲ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಅರಳಿ ಮರದ ಹತ್ರ ಬರೋದಕ್ಕೆ ಹೇಳಿ, ನಾನು ಹೋಗಿ ಪಿಕ್ ಮಾಡ್ತೀನಿ. ಹೌದಲ್ವೇನೋ? ಅದು ಸರಿನೇ, ಈ ಹಿಟ್ಟನ್ನ ಅಮ್ಮನಿಗೆ ಕೊಡು. ಅವ್ರದ್ದು ನಂಬರ್. ಹಲೋ, ಎಲ್ಲಿದ್ದೀರಾ? ನಿಮ್ಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಅರಳಿ ಮರದ ಹತ್ರ ಬನ್ನಿ, ನಮ್ಮ ಹುಡುಗ ನಿಮ್ಮನ್ನು ಪಿಕ್. ಈ ತರ ಮನೆಗೆ ಕರೆದು ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನಗಳಿಂದ ಹೊಂಚು ಹಾಕೊಂಡಿದ್ರಿ? ಅಲ್ಲ ರೀ, ನಿಮ್ಗೇನಾದ್ರೂ ಅಕ್ಷತೆ ಕೊಟ್ಟು ನಿಮ್ ಮನೆಗೆ ಬಂದ ಹೊರತು ಆಗದು ಅಂತ ಕೇಳ್ಕೊಂಡಿದ್ವಾ? ಯಾರು
ಯಾರು ಮಾತಾಡ್ತಿರೋದು? ಈ ಅನ್ನಪೂರ್ಣನ ವಾಯ್ಸ್ ಗೊತ್ತಾಗ್ಲಿಲ್ಲ ಅಲ್ವಾ ನಿಮ್ಗೆ? ಏನ್ ತಮಾಷೆ ಮಾಡ್ತಿದ್ದೀರಾ? ಆ ಕಡೆ ಮನೆ ಬಾಗಿಲು ಬಂದವ್ರಿಗೆ ಮಗನ್ನ ಚೂ ಬಿಟ್ಟು ಬಾಯಿಗೆ ಬಂದಂಗೆ ಬಯಸಿ ಈ ಕಡೆ ಏನು ಗೊತ್ತಾಗದೆ ಇರೋ ತರ ಅಡ್ರೆಸ್ ಗೊತ್ತಾಗ್ದಿದ್ರೆ ಹೇಳಿ ಅಂತ ನಾಟ್ಕಾಡ್ತಿದ್ದೀರಾ? ನಿನ್ನೆ ನೀವು ಬಂದು ಹೋಗೋವರೆಗೂ ನಿಮ್ಮನೆ ಹುಡುಗಿನೇ ನಮ್ಮನೆ ಸೊಸೆ ಆಗ್ಬೇಕು ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಆದ್ರೆ ಆ ಹುಡುಗಿ ಕಳ್ಳಿ, ಕಂಡ್ಕೊಂಡವ್ರ ತಲೆ ಎಲ್ಲ ಹೊಡಿತಾಳೆ ಅಂತ ಗೊತ್ತಾದ್ಮೇಲೆ ಆ ಆಸೆಗೆಲ್ಲ ನಾವು ಎಳ್ಳು ನೀರು ಬಿಟ್ಬಿಟ್ವಿ. ಏನೋ ನಮ್ಮ ಹುಡುಗ ಅಷ್ಟು ಹೇಳದ್ನಲ್ಲ ಅಂತ ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದ್ರೆ ಚೀಚಿ ಚೀಚಿ, ನೀವು ನಿಮ್ ಸಂಸ್ಕಾರನೋ ಬಂದು ಚಪ್ಪಲಿ ಹೊಡೆಸ್ಕೊಂಡಂಗೆ ಆಯ್ತು ನಮ್ಗೆ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಆಕಾಶ ತಂಟೆಗೆ ನಿಮ್ ಹುಡುಗಿ ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ, ಇಡ್ಲಿ ಫೋನ್ನ. ನೋಡಿ ಅತ್ತೆ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾಳೆ. ನನಗೆ ಗೊತ್ತಿದ್ದ ಸಿಟ್ಟಲ್ಲಿ ಆ ಹುಡುಗನ ಹಿಡಿದು ಪೊಲೀಸಿಗೆ ಕೊಟ್ಬಿಡೋಣ ಅನ್ನಿಸ್ತಿತ್ತು. ಚೌಟುದ್ದಾಯ್ತಾನೆ, ತಲೆ ಎಲ್ಲ ಮಾತಾಡ್ತಾನೆ. ಸ್ಟೂಪಿಡ್ ಫೆಲೋ. ಅತ್ತೆ, ಮನೆ ಅಡ್ರೆಸ್ ಹೇಗೂ ಗೊತ್ತಾಯ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರನ ವಸೂಲಿ ಮಾಡೋಣ ಬಿಡಿ. ಹ್ಮ್, ಶೋಭಾ ಏನಾಯ್ತೆ? ಶೋಭಾ, ಸುನಿಲ್, ಆಗ ಯಾರೋ ಭಿಕ್ಷುಕರು ಬಂದಿದ್ರು ಅಂತ ಹೇಳಿದ್ಯಲ್ಲ, ಅವ್ರು ನಿಜವಾಗ್ಲೂ ಭಿಕ್ಷೆ ಕೇಳಕ್ ಬಂದಿದ್ರೇನೋ? ಯಾಕೆ ಸುನಿಲ್, ಯಾರು ಬಂದಿದ್ರು ಅಂತ ಹೇಳೋ? ಆಕಾಶ್ ತಾಯಿ ಮತ್ತೆ ಅವ್ರ ಅಜ್ಜಿ ಬಂದಿದ್ರು. ಅಕ್ಕನ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀವಿ ಅಂತ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಅಕ್ಕ ಕಳ್ಳಿನೂ ಅಲ್ಲ, ನೀವು ಕ್ಷಮೆ ಕೇಳೋ ಅಗತ್ಯನೂ ಇಲ್ಲ. ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಜಾಗ ಖಾಲಿ ಮಾಡಿ ಅಂತ ಉಗ್ದು ಆಚೆ ಹಾಕ್ತೆ. ಶುಭಾ, ಏನಾಯ್ತೆ? ಏನಾಯ್ತಂತೆ? ಏನು ಅಂತ ಹೇಳಿ ಅನುಷ್ಕಾ, ಒಂದು ಗೊತ್ತಾಗ್ತಿಲ್ಲ. ಇದೆಲ್ಲ ಹೇಗಾಯ್ತು ನನಗೆ ಅರ್ಥನೇ ಆಗ್ತಿಲ್ಲ. ನೀವ್ ಹೇಳ್ತಿದ್ದ ಆಕಾಶ್ ಮತ್ತೆ ನಾನು ಫಿಕ್ಸ್ ಮಾಡಿದ ಹುಡುಗ ಇಬ್ರು ಒಬ್ಬನೇ ಅಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಏನ್ ಹೇಳ್ತಿದ್ದಿ? ಇಬ್ರು ಒಬ್ರೇನಾ? ನಿನ್ನೆ ನನಗಾಗ್ತಿದ್ದ ಸಂತೋಷದಲ್ಲಿ ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಒಂದೂ ಗೊತ್ತಾಗ್ಲಿಲ್ಲ. ಆ ಹುಡುಗನ ಹೆಸರು, ಆಕೆ ಹೆಸರು ಏನು ವಿಚಾರಿಸ್ತಾ ಗಡಿಬಿಡಿಲಿ ಹಾಗೆ ಬಂದ್ಬಿಟ್ಟೆ. ಅಯ್ಯಯ್ಯೋ, ಅಟ್ಲೀಸ್ಟ್ ಆ ಹುಡುಗನ ಹೆಸರು ಆಕಾಶ್ ಅಂತ ಗೊತ್ತಾಗಿದ್ರು ಇಷ್ಟೊಂದು ಕನ್ಫ್ಯೂಷನ್ಸ್ ಇರ್ತಾ ಇರ್ಲಿಲ್ವೇ. ರೋಹಿಣಿ, ನನಗೆ ಕ್ಷಮಿಸ್ಬಿಡೆ ಪ್ಲೀಸ್, ಕ್ಷಮಿಸ್ಬಿಡು. ನಾನು
ನಾನು ಗೊತ್ತಿಲ್ಲ ತುಂಬಾ ದೊಡ್ಡ ಪ್ರಮಾದ ಮಾಡಿಬಿಟ್ಟೆ. ಆದ್ರೆ ಒಂದಂತೂ ಸತ್ಯ, ನಾನು ನೀನ್ ತಿಳ್ಕೊಂಡಷ್ಟು ಇವನ್ ತಿಳ್ಕೊಂಡಷ್ಟು ಆ ಜನ ಕೆಟ್ಟವರಲ್ಲ. ಅನುಷ್ಕಾ ಹೇಳಿದಾಗೆ ಅವ್ರು ತುಂಬಾ ಒಳ್ಳೆ ಜನ. ನಾನು ಅವ್ರ ಹತ್ರ ಮಾತಾಡ್ತಾ ಇದ್ನಲ್ಲ, ನನಗೆ ಗೊತ್ತಾಯ್ತು ಅವರಿಗೆ ನಮ್ಮ ಕಾದಂಬರಿ ಬಗ್ಗೆ ಎಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆ ಅಂತ. ಎಲ್ಲ ಮರೆತ್ಬಿಟ್ಟು ಅವ್ರ ಕಾದಂಬರಿನ ಸೊಸೆ ಮಾಡ್ಕೊಳಕ್ ಬಂದಿದ್ದಾರೆ. ಆದ್ರೆ ಈಗ ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ ಇದೆ ಕಣೆ. ಆಕಾಶ್ ಮಾತಿಂದನೇ ಅದು ಅರ್ಥ ಆಗುತ್ತೆ. ಹಾಗಾದ್ರೆ